ಬಾಗಲಕೋಟೆ ಲೋಕಸಭಾ ಚುನಾವಣಾ ಕದನ ಜೋರಾಗಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ಬಿರುಸಿನ ಪ್ರಚಾರ ನಡೆಸ್ತಾ ಇದ್ದಾರೆ. ಬಾದಾಮಿ ಕ್ಷೇತ್ರದ ವ್ಯಾಪ್ತಿಯ ಕರಡಿಗುಡ್ಡ, ಮುತ್ತಲಕೆರೆ ಹಾಗೂ ಬೇಲಗಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಂಚಿನಾಳ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮತ ಪ್ರಚಾರ ನಡೆಸಿದ್ರು. ಕೆಲವೆಡೆ ಬಹಿರಂಗ ಪ್ರಚಾರ ಸಭೆ ನಡೆಸಿದರೆ ಇನ್ನು ಕೆಲವೆಡೆ ಪಾದಯಾತ್ರೆ ಮೂಲಕ ತೆರಳಿ ಮತಯಾಚನೆ ಮಾಡಿದ್ರು. ಈ ಬಾರಿ ಜನರು ಹೊಸತನ ಬಯಸಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುತ್ತಾರೆ ಎನ್ನುವಂತಹ ವಿಶ್ವಾಸವನ್ನ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತಾ ಪಾಟೀಲ್ ವ್ಯಕ್ತಪಡಿಸಿದ್ದಾರೆ. ಎರಡು ಸತತವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಎರಡು ಬರಗಾಲವನ್ನ ಕಂಡಿ. ಎರಡು ಬರಗಾಲ ಎಷ್ಟು ಭೀಕರವಾಗಿತ್ತು ಅಂತಂದ್ರ, ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರೊಂದು ಭಾಷಣನಾಗಿ ಹೇಳಿದ್ರು, ಕರ್ನಾಟಕ ರಾಜ್ಯದೊಳಗಿರುವಂತಹ 228 ತಾಲೂಕುಗಳಲ್ಲಿ ಇವತ್ತ ಬರಗಾಲದ ಅಂತ ಅವ್ರು ಹೇಳಿದ್ರು. ರೈತರು ಬೆಳೆಯುವಂತಹ 14 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಇವತ್ತು ನಾವು ಬರಗಾಲನ್ನ ಕಾಣ್ಲಿಕ್ಕೆ. ಇದು ಒಂದು ಸಾಮಾನ್ಯ ಬರಗಾಲ ಅಲ್ಲಿದು. ನಮ್ಮ 70 ವರ್ಷಗಳ ಇತಿಹಾಸದಲ್ಲಿ ಅತಿ ಒಂದು ದೊಡ್ಡ ಬರಗಾಲ, ಭೀಕರವಾಗಿರುವಂತಹ ಬರಗಾಲದಿಂದ ನಾವು ಕರ್ನಾಟಕ ರಾಜ್ಯದ ರೈತರು ಬೆಳಿಲಿಕ್ಕತ್ತಿದ್ವಿ. ಇಂತಹ ಒಂದು ಸಮಯದಲ್ಲಿ ನಮ್ಮ ರೈತರಿಗೆ ನೆರವಾಗಬೇಕು, ಅವರಿಗೆ ಕಷ್ಟದ ಕಾಲದಲ್ಲಿ ನಾವು ಸಹಕಾರವನ್ನು ನೀಡಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಸಾಹೇಬರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರುವಂತಹ ಖರ್ಗೆ ಸಾಹೇಬರು ಎಲ್ಲರೂ ಕೂಡಿ ಒಂದು ಮನವಿಯನ್ನ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.